ಶಿವಮೊಗ್ಗದಲ್ಲಿ ಚಾಕು ಇರಿದ ಪ್ರಕರಣದಲ್ಲಿ ಪ್ರಮುಖ ಆರೋಪಿ ಜಬೀವುಲ್ಲಾ ಮೇಲೆ ಫೈರಿಂಗ್ ಶಿವಮೊಗ್ಗದ ನಮೋ ಶಂಕರ ಲೇಔಟ್ ಬಳಿ ಫೈರಿಂಗ್ ನಡೆಯಿತು ನಿನ್ನೆ ಚಾಕು ಇರಿದಂತಹ ಪ್ರಮುಖ ಆರೋಪಿ ಜಬೀವುಲ್ಲಾನನ್ನ ಬಂಧಿಸೋದಕ್ಕೆ ಅಂತ ಪೊಲೀಸರು ತೆರೆದಂತಹ ಸಂದರ್ಭದಲ್ಲಿ ಮುಂಜಾನೆ 4 ಗಂಟೆಗೆ ಆರೋಪಿ ಹಲ್ಲೆಗೆ ಯತ್ನಿಸಿದಾನೆ ಪೊಲೀಸರ ಮೇಲೆ ಹಲ್ಲೆ ಮಾಡೋದಕ್ಕೆ ಮುಂದಾದ ಜಬೀವುಲ್ಲಾ आग प्राण रक्षण के जबीबुला मेले फायरिंग नडसिदार पोलिस मुंजाने 4 गंटे नडेदे फायरिंग विनोबा नगर पीएसआई मंजुनाथ अवरिंद फायरिंग चाकू इरिद आरोपी जबीबुला कालिगे गुंडेट सावरकर भावचित्र हाकिदक्के गलाटे माडिदंत बळिक ಬಾಮಾಯಕನಿಗೆ ಚಾಕು ಇರುತ್ತೆ ಈ ಪ್ರಕರಣದ ಆರೋಪಿಯಾಗಿರುವಂತ ಜಬೀವುಲ್ಲಾನನ್ನ ಬಂಧಿಸೋದಕ್ಕೆ ಅಂತ ಪೊಲೀಸರು ತೆರಳಿದಾಗ ಪೊಲೀಸರ ಮೇಲೆ ಹಲ್ಲೆ ಮಾಡೋದಕ್ಕೆ ಯತ್ನಿಸಿದ ಆತ ಆಗ ಪ್ರಾಣ ರಕ್ಷಣೆಗೆ ಆರೋಪಿ ಜಬೀವುಲ್ಲಾ ಮೇಲೆ ಫೈರಿಂಗ್ ನಡೆಸಿದ ಚಾಕು ಇರಿದ ಆರೋಪಿ ಜಬೀವುಲ್ಲಾ ಕಾಲಿಗೆ ಗುಂಡೇಟು ವಿನೋಬಾ ನಗರ ಪಿಎಸ್ಐ ಮಂಜುನಾಥರಿಂದ ಫೈರಿಂಗ್ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ ಈತನೇ ಆರೋಪಿ ಜಬೀವುಲ್ಲಾ नीली बण्णद टी-शर्ट धरिसिरुवंत व्यक्ति ईत चाकु इरिदिद्द प्रेम सिंग एनुवंत बट्टे अंगडियल्लि केलस माडुवंत युवकनिगे चाकु इरिदु परारियागिद्द ई प्रकरणदल्लि आरोपी जबीवुल्लाननन्न बंधिसोदक्के अंत पोलीसरु तेरळुत्तारे आग आत पोलीसर मेले हल्ले माडोदक्के मुंदाग्तारे तम्म प्राण रक्षणेगागि आरोपी जबीवुल्ला मेले पोलीसरु फैरिंग नडेसुत्तारे जबीवुल्ला कालिगे गुंडेट इत्त चाकु इरितक्कोळगागिरुवंत प्रेम सिंग शस्त्रचिकित्सेगे ओळपट्टिद्दु प्राणापायदिंद सद्यक्के पारागिद्दाने आदरे शिवमोग्गदल्लि परिस्थिति मात्र उद्विग्नवागिदे सावर्कर भावचित्रवन्न हाकिद्रु अंत अदन्न तेरवु माडोदक्के ओंदु गुंपु तेरळुत्ते अदन्न विरोधिसिदरु कार्यकर्तरु ನಂತರ ಮಧ್ಯಾಹ್ನ 3 ಗಂಟೆಯ ನಂತರ 4-5 ಜನರ ತಂಡ ಒಂದು ಸಿಕ್ಕ ಸಿಕ್ಕರ ಮೇಲೆ ಹಲ್ಲೆ ಮಾಡೋದಕ್ಕೆ ಯತ್ನಿಸುತ್ತಾರೆ ನಂತರ ಪ್ರೇಮ್ ಸಿಂಗ್ ಒಬ್ಬ ಬಟ್ಟೆ ಅಂಗಡಿಯ ವ್ಯಾಪಾರಿ ಆತನಿಗೆ ಚಾಕು ಹಾಕಿದ್ದಾರೆ ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿ ಜಬೀವುಲ್ಲಾ ಶಿವಮೊಗ್ಗದಲ್ಲಿ ಯುವಕನಿಗೆ ಚಾಕು ಇರಿದ ಪ್ರಕರಣದಲ್ಲಿ ಈಗಾಗಲೇ ಆರೋಪಿಗಳನ್ನು ಬಂಧಿಸಲಾಗಿದೆ ಅಂತ एडीजीपी अलोक कुमार प्रतिक्रियिसिद किडिगेडि कृत्य एसगुवर विरुद्ध गुंडा कायदे अक्रम आस्ति मुट्टुगोलु मोदलाद कठिन क्रम कैगोळ्ळलागुत्तदे शिवमोग्गदल्लि आगस्ट 18 रवरेगू 144 सेक्षन् जारियागिदे रात्रि वेळे जनसंचारक्के संपूर्ण निर्बंध इदे इगागले 15ಕ್ಕೂ ಹೆಚ್ಚು ಕೆಎಸ್ಆರ್ಪಿ ತುಕಡಿ 3 ಎಎಸ್ಪಿ ಓರ್ವ ಎಸ್ಪಿ ಸೇರಿ 10 ಡಿವೈಎಸ್ಪಿಗಳನ್ನು ಬಂದೋಬಸ್ತ್ಗಾಗಿ ಕರೆಸಲಾಗಿದೆ ಆರೋಪಿಗಳನ್ನು ಬಂಧಿಸಲಾಗಿದೆ ಅಂತ ಸ್ಪಷ್ಟಪಡಿಸಿದ್ದಾರೆ ಎಡಿಜಿಪಿ ಅಲೋಕ್ ಕುಮಾರ್ ಆಗಸ್ಟ್ 18 ರವರೆಗೂ 144 ಸೆಕ್ಷನ್ ಜಾರಿ ರಾತ್ರಿ ವೇಳೆ ಜನಸಂಚಾರಕ್ಕೆ ಸಂಪೂರ್ಣ ನಿರ್ಬಂಧ ಶಾಲಾ ಕಾಲೇಜುಗಳಿಗೂ 3 ದಿನ ರಜೆ ಘೋಷಣೆ ಬೂದಿ ಮುಚ್ಚಿದ ಕೆಂಡದಂತಿದೆ ಶಿವಮೊಗ್ಗ ಜಿಲ್ಲೆ ಹೀಗಾಗಿ 144 ಸೆಕ್ಷನ್ ಜಾರಿಯಾಗಿದೆ ಆಗಸ್ಟ್ 18 ರವರೆಗೆ ಬಹಿರಂಗವಾಗಿ ಮಾತಾಡಕ್ಕೆ ಆಗಲ್ಲ ನಾವು ಎಲ್ಲ ಆದರೆ ಕಿ ನಮಗೆ ಖಚಿತವಾಗಿ ಮಾಹಿತಿ ಇದೆ ನಿರ್ದಿಷ್ಟವಾಗಿ ಮಾಹಿತಿ ಇದೆ ಯಾರು ಮಾಡಿದರೆ ಅದು ಮಾಹಿತಿ ನಮಗೆ ಸಿಕ್ಕಿದೆ 4 ಜನ ಮಾಡಿದರೆ ಮತ್ತೆ ಈ ಕೇಸ್ ನಲ್ಲಿ ಯಾರು ಆರೋಪಿಗಳಿದ್ದಾನೆ ಅವರಿಗೆ ನಾವು ಅವರಿಗೆ ಗುರುತಿಸಿದೀವಿ ಅವರಿಗೆ ಅದಷ್ಟೇ ಬಗ್ಗೆ ನಾವು ಮಾಡ್ತೀವಿ ಗುರುವಾರವರೆಗೆ ಈ ಸೆಕ್ಷನ್ 144 ಜಾರಿಗೆ ಇರುತ್ತದೆ ಮತ್ತೆ ಅದು ಬಿಟ್ಟು ಬೇರೆ ಪೊಲೀಸ್ ಸ್ಟೇಷನ್ ಲಿಮಿಟ್ ನಲ್ಲಿ ಕೂಡ ಅಲ್ಲಿ ಕೂಡ ರಾತ್ರಿ ಗಸ್ತಿ ಇರುತ್ತೆ ಆನಂತರ ನಾವು ಪಿಲಿಯನ್ ರೈಡರ್ ಏನಿದೆ 40 ವರ್ಷಕ್ಕಿಂತ ಕಮ್ಮಿ ಮೇಲೆ ಅನ್ನು ಇದ್ದಾರೆ ಅವರಿಗೆ ಅವರ ಮೇಲೆ ನಿಬಂಧನೆ ನಾವು 3-4 ದಿನ ನಾವು ಮಾಡ್ತೀವಿ ಅವರು ಯಾಕಂದ್ರೆ ಇವತ್ತು ಕೂಡ ಏನ ಸ್ಟ್ಯಾಬಿಂಗ್ ಆಗಿದೆ ಅಥವಾ ಇದು ಆ ರೀತಿ ಘಟನೆ ಅದು ಆಗಲಿಕ್ಕೆ ನಾವು ಆಸ್ಪತ್ರೆ ಕೊಡಬಾರದು
ಮತ್ತೆ ಯಾರು ಇರ್ತಿ ಘಟನೆಗೆ ಯಾರು ಏನಾದರೂ ಪ್ರಯತ್ನ ಕೂಡ ಪಡ್ತಾರೆ ಅವರನ್ನೆಲ್ಲ ಬಹಳ ಕಠಿಣ ಕ್ರಮ ನಾವು ತಗೊಳ್ತೀವಿ ಈಗ ಬಹಿರಂಗವಾಗಿ ಈಗಾಗಲೇ 15 ಕ್ಕೂ ಹೆಚ್ಚು ಕೆಎಸ್ಆರ್ಪಿ ತುಕಡಿ ಮೂರು ಎಎಸ್ಪಿ ಓರ್ವ ಎಸ್ಪಿ ಸೇರಿ 10 ಡಿವೈಸ್ಗಳನ್ನು ಬಂದೋಬಸ್ತಿಗಾಗಿ ಕರೆಸಲಾಗಿದೆ ಜೊತೆಗೆ ಕಿಡಿಗೇಡಿ ಕೃತ್ಯ ಎಸಗುವವರ ವಿರುದ್ಧ ಗುಂಡಾ ಕಾಯ್ದೆ ಎಂದರು ಎಡಿಜಿಪಿ ಅಕ್ರಮ ಆಸ್ತಿ ಮುಟ್ಟುಗೋಲು ಮೊದಲಾದ ಕಠಿಣ ಕ್ರಮಗಳನ್ನು ಕೈಗೊಳ್ಳಲಾಗುತ್ತೆ ಅಂತ ಎಚ್ಚರಿಸಿದ್ದಾರೆ ಎಡಿಜಿಪಿ ಅಲೋಕ್ ಕುಮಾರ್ ಈ ಚಾಕು ವಿರುದ್ಧ ಪ್ರಕರಣದಲ್ಲಿ ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದಿದ್ದಾರೆ ಶಿವಮೊಗ್ಗದಲ್ಲಿ ಆಗಸ್ಟ್ 18ರವರೆಗೂ 144 ಸೆಕ್ಷನ್ ಜಾರಿ ಇವರು ಸಲೂನ್ ಶಾಪ್ ಮಾಡಿ ವರ್ಷಕ್ಕೆ ಕೋಟಿಗಿಂತ ಹೆಚ್ಚು ಸಂಪಾದನೆ ಮಾಡ್ತಾರೆ ನೀವು ಮಾಡಬೇಕಾ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ನೆನ್ನೆ ಸಾವರ್ಕರ್ ಭಾವಚಿತ್ರ ಹಾಕಿದ್ದಕ್ಕೆ ಆಕ್ಷೇಪಿಸಿದ್ರು ಕೆಲ ಯುವಕರು ಅದನ್ನು ತೆರವುಗೊಳಿಸುವಂತ ಪ್ರಯತ್ನ ಮಾಡಿದ್ರು ಅದಕ್ಕೆ ಪ್ರತಿಭಟನೆಯಾಯಿತು ಆ ಬಳಿಕ ನಡೆದದ್ದು 3:30 ಸುಮಾರಿಗೆ 4 ಜನರ ತಂಡ ಮಾರ್ಕೆಟ್ಗೆ ತೆರಳಿ ಅಲ್ಲಿ ತನ್ನ ಅಂಗಡಿ ಮುಚ್ಚಿ ಹೊರಗೆ ಬರ್ತಾ ಇದ್ದಂತಹ ಪ್ರೇಮ್ ಸಿಂಗ್ ಮೇಲೆ ಮತ್ತಿನ್ನೇ ಇನ್ನುಳಿದವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಪ್ರಯತ್ನಿಸಿದ್ದಾರೆ ಉಳಿದವರು ತಪ್ಪಿಸ್ಕೊಂಡಿದ್ದಾರೆ ಆದರೆ ಕೆಳಕ್ಕೆ ಬಿದ್ದಂತಹ ಪ್ರೇಮ್ ಸಿಂಗ್ಗೆ ಚಾಕು ಇರ್ತಿದ್ದಾರೆ ಈ ಪ್ರಕರಣದಲ್ಲಿ ಸುಮಾರು 4 ಈ ಪ್ರಕರಣದಲ್ಲಿ ಭಾಗಿಯಾದ್ರು ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾರೆ ಎಡಿಜಿಪಿ ಅಲೋಕ್ ಕುಮಾರ್ ಮತ್ತು ಈ ಪ್ರಕರಣದ ಪ್ರಮುಖ ಆರೋಪಿ ಜಬೀವುಲ್ಲಾ ಆತನನ್ನ ಬಂಧಿಸೋದಕ್ಕೆ ತೆರಳಿದ್ರು ಪೊಲೀಸರು ಬೆಳಗ್ಗೆ ಜಾವ 4 ಗಂಟೆ ಸುಮಾರಿಗೆ ಆತನನ್ನ ಬಂಧಿಸೋದಕ್ಕೆ ತೆರಳಿದಾಗ ಆತ ಪೊಲೀಸರ ಮೇಲೆ ಹಲ್ಲೆ ಮಾಡೋದಕ್ಕೆ ಪ್ರಯತ್ನಿಸಿದ ಆಗ ತಮ್ಮ ಪ್ರಾಣ ರಕ್ಷಣೆಗಾಗಿ ಪೊಲೀಸರು ಫೈರಿಂಗ್ ನಡೆಸಿದ್ದು ಚಾಕು ಇರಿದ ಪ್ರಮುಖ ಆರೋಪಿ ಜಬೀವುಲ್ಲಾ ಕಾಲಿಗೆ ಗುಂಡೇಟು ಜೊತೆಗೆ ಮುಂಜಾಗ್ರತಾ ಕ್ರಮವಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಎಚ್ಚರಿಕೆಯನ್ನು ವಹಿಸಲಾಗ್ತಾ ಇದೆ 144 ಸೆಕ್ಷನ್ ಜಾರಿಗೊಳಿಸಲಾಗಿದೆ ರಾತ್ರಿ ವೇಳೆ ಜನಸಂಚಾರಕ್ಕೆ ಸಂಪೂರ್ಣ ನಿರ್ಬಂಧ ಇದೆ ಶಿವಮೊಗ್ಗದಲ್ಲಿ ಯುವಕನಿಗೆ ಚಾಕು ಇರಿದ ಪ್ರಕರಣ ಈಗಾಗಲೇ ಆರೋಪಿಗಳನ್ನು ಬಂಧಿಸಲಾಗಿದೆ ಅಂತ ಎಡಿಜಿಪಿ ಅಲೋಕ್ ಕುಮಾರ್ ಸ್ಪಷ್ಟಪಡಿಸಿದ್ದಾರೆ ಕಿಡಿಗೇಡಿ ಕೃತ್ಯ ಎಸಗೋರ ವಿರುದ್ಧ ಗುಂಡಾ ಕಾಯ್ದೆ ಮತ್ತು ಅಕ್ರಮ ಆಸ್ತಿ ಮುಟ್ಟುಗೋಲು ಮೊದಲಾದ ಕಠಿಣ ಕ್ರಮ ಅಂದಿದ್ದಾರೆ ಆಗಸ್ಟ್ 18ರವರೆಗೆ 144 ಸೆಕ್ಷನ್ ಜಾರಿ ಜೊತೆಗೆ ನಗರದೆಲ್ಲೆಡೆ ಎಲ್ಲಾ ವಾಹನಗಳ ತೀವ್ರ ತಪಾಸಣೆ ಹಾಗೆ 40 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರು ಬೈಕ್ ಹಿಂಬದಿ ಕೂರುವಂತಿಲ್ಲ ಅಂದ್ರೆ ಬೈಕ್ನಲ್ಲಿ ಇಬ್ಬರು ಹೋಗೋ ಹಾಗಿಲ್ಲ ಅಂತ ಹಿಂಬದಿ ಸವಾರನ್ನು ಸೇರಿಸಿ ಕೇಸ್ ದಾಖಲಿಸ್ತೀವಿ ಈಗ ಔಟ್ ಆಫ್ ಡೇಂಜರ್ ಇದ್ದಾರೆ ಆನಂತರ ಈ ಘಟನೆಗೆ ಸಂಬಂಧಪಟ್ಟಿಗಲೇ ನಮ್ಮ ಪೊಲೀಸ್ನವರು ಯಾರು ಈ ಕೃತ್ಯಕ್ಕೆ ಅವರು ಸಾಮೀಲಾಗಿದ್ದಾರೆ ಅವರು ಇಬ್ಬರಿಗೆ ಅವರು ಈಗ ವಶಕ್ಕೆ ತಗೊಂಡಿದ್ದಾರೆ ಅವ್ರದ್ದು ಬಹಳ ತೀವ್ರವಾಗಿ ವಿಚಾರಣೆ ನಡೀತಾ ಇದೆ ಮತ್ತು ಈ ಘಟನೆಯಲ್ಲಿ ಪೊಲೀಸ್ದು ಮಾಹಿತಿ ಪ್ರಕಾರ 4 ಜನ ಸಾಮೀಲಾಗಿದ್ದಾರೆ ಆ 4 ಜನ ಕೂಡ ನಾವು ಅವ್ರಿಗೆ ಗುರುತು ಅವ್ರದ್ದು ಅವ್ರು ಪತ್ತೆಯಾಗಿದೆ ಅವರು ಇನ್ನೂ ಇಬ್ಬರು ಜನ ಏನಿದ್ದಾರೆ ಅವ್ರಿಗೆ ಕೂಡ ನಾವು ವಶಕ್ಕೆ ತಗೊಳ್ಳಿಕ್ಕೆ ಅವರು ನಾವು ಪ್ರಯತ್ನ ನಾವು ಮಾಡ್ತೀವಿ ಆ ಟೀಮ್ ಏನಿದೆ ಅದು ಟೀಮ್ ಅದು ಕೆಲಸ ಮಾಡ್ತಾ ಇದ್ದಾರೆ ಮತ್ತು ರಾತ್ರಿ ಗಸ್ತ ಮೇಲೆ ನಮ್ಮ ಎಲ್ಲ ಅಧಿಕಾರಿಗಳು ಇದ್ದಾರೆ ಮತ್ತು ಜಿಲ್ಲಾಧಿಕಾರಿ ನಮ್ಮ ಸೆಲ್ವಮನಿಯವರು ಕೂಡ ಇದ್ದಾರೆ ನಮ್ಮ ಡಿ ಐ ಜಿ ತ್ಯಾಗರಾಜನ್ ಅವರು ಕೂಡ ಇದ್ದಾರೆ ಸೊ ಯಾವುದು ಅಹಿತಕರ ಘಟನೆ ಆಗಬಾರ್ದು ಅದು ನಾವು ನೋಡ್ಕೊಳ್ತೀವಿ ಮತ್ತು ನಾವು ಕಿಡಿಕಡಿಗಳಿಗೆ ನಾವು ಅವರಿಗೆ ನಾವು ಎಚ್ಚರಿಕೆ ನಾವು ಕೊಡ್ತಾ ಇದ್ವಿ ಅವ್ರಿಗೆ ಸ್ಟಾಬಿಂಗ್ ಸ್ಟಾಬಿಂಗ್ ಈ ರೀತಿ ಯಾರು ಮಾಡಿದರೆ ಅವ್ರಿಗೆ ನಾವು ತಕ್ಕ ಪಾಠ ನಾವು ಕಲಿಸ್ತೀವಿ ಅವ್ರಿಗೆ ಎಕ್ಸ್ಟರ್ನ್ ಅವ್ರು ನಮಗೆ ಕಾನೂನು ಪ್ರಕಾರ ಅವ್ರ ಮೇಲೆ ಏನೇನು ಆ್ಯಕ್ಷನ್ ತೊಗೊಳ್ಬೇಕು ಅವ್ರು ಎಕ್ಸ್ಟರ್ನ್ಮೆಂಟ್ ಆಗಲಿ ಗುಂಡಾ ಆ್ಯಕ್ಟ್ ಆಗಲಿ ಅಥವಾ ಬೇರೆ ಏನಾಗಲಿ ಕಾನೂನು ಇತಿಮಿತಿಯಲ್ಲಿ ಏನದು ಅದು ಕ್ರಮ ಜರುಗಿಸಬೇಕು ಎಲ್ಲ ನಾವು ಮಾಡ್ತೀವಿ ಮತ್ತು ಅವ್ರದ್ದು ಆಸ್ತಿ ಮುಟ್ಟುಗೋಲು ಮಾಡಲಿಕ್ಕೆ ಕೂಡ ನಾವು ಅದು ಪ್ರಕ್ರಿಯೆ ಏನಿದೆ ಅದನ್ನು ನಾವು ಮಾಡ್ತೀವಿ ಡಿ ಸಿ ಅವರು ಇದ್ದಾರೆ ಅವ್ರಿಗೆ ನಾವು ರಿಕ್ವಿಷನ್ ಕೊಡ್ತೀವಿ ಯಾರು ಅಕ್ರಮವಾಗಿ ಅವರು ಆಸ್ತಿ ಎಲ್ಲ ತೊಗೊಂಡು ಇಟ್ಕೊಂಡಿದ್ದಾರೆ ಅದು ಕೂಡ ನಾವು ಮಾಡ್ತೀವಿ ಇದು ಬಹಳ ಜಾಸ್ತಿ ಸ್ವಲ್ಪ ನಾವು ನೋಡ್ತಾ ಇರ್ತೀವಿ ಇಲ್ಲಿ ಘಟನೆಗಳು ಇದು ಆಗ್ತಾ ಇದೆ ಅದು ಕಡಿಮಾಣ ಹಾಕ್ಲಿಕ್ಕೆ ಏನೇನು ನಾವು ಕಾನೂನು ಪ್ರಕಾರ ಕ್ರಮ ತಗೊಳ್ಬೇಕು ನಾವು ತಗೊಳ್ತೀವಿ ಅಲ್ಲ ಅದು ಎಲ್ಲ ಈಗ ಅದು ನಾವು ತೀವ್ರ ವಿಚಾರಣೆ ನಡೀತಾ ಇದೆ ಅದಕ್ಕೆ ವಿಚಾರಣೆ ಈಗ ಹಂತದಲ್ಲಿದೆ ಈಗ ದಸ್ಗೀರ್ ಆಗಬೇಕು ಪೊಲೀಸ್ ಕಸ್ಟಡಿ ತಗೊಳ್ಬೇಕು ತನಿಖೆ ಆಗಬೇಕು ಈಗಲೇ ನಾವು ಅದು ಎಲ್ಲ ಹೇಳೋದು ಅದು ಸರಿ ಆಗಲ್ಲ ಬಂದೋಬಸ್ತ್ ಅದಕ್ಕೆ ಈಗ 21 ಪ್ಲಾಟೂನ್ ನಾವು ಕೇಳಿದ್ದೀವಿ ಈಗ 15 ಪ್ಲಾಟೂನ್ ಈಗ ಆಲ್ರೆಡಿ ಈಗಾಗಲೇ ಇದೆ ಮತ್ತು ಬೇರೆ ಬೇರೆ ಜಿಲ್ಲೆಯಿಂದ ಮತ್ತು ದಾವಣಗೆರೆ ಈಸ್ಟರ್ನ್ ರೇಂಜಿಂದ ಅದು ಅಧಿಕಾರಿಗಳು ಏನಿದ್ದಾರೆ ಅದು 500 ಸಿಬ್ಬಂದಿ ಎಲ್ಲ ಬಂದಿದ್ದಾರೆ ಆನಂತರ ಅವ್ರಿಗೆ ಇದು ಎಲ್ಲ ಎಡಿಷನಲ್ ಎಸ್ ಪಿ ಮತ್ತು ಡಿ ಎಸ್ ಪಿಗಳು ಬಂದಿದ್ದಾರೆ
ಹೊರಗಡೆಯಿಂದ ಕೂಡ ಒಬ್ಬರು ಕಾರ್ತಿಕ್ ರೆಡ್ಡಿ ಎಸ್ ಪಿ ಅವರು ಬರ್ತಾ ಇದ್ದಾರೆ ಮತ್ತು ಮೂರು ಜನ ಅಡಿಷನಲ್ ಎಸ್ ಪಿ ಈಗ ಬಿಜಾಪುರ ಅಡಿಷನಲ್ ಎಸ್ ಪಿ ಮತ್ತು ಶೇಖರ್ ಅವರು ಇಲ್ಲೇ ಅಡಿಷನಲ್ ಎಸ್ ಪಿ ಇದ್ದರು ಅವರು ಮತ್ತು ಈಗ ಬಸರ್ಗಿ ದಾವಣಗೆರೆ ಅಡಿಷನಲ್ ಎಸ್ ಪಿ ಅವರು ಮೂರು ಜನ ಅಡಿಷನಲ್ ಎಸ್ ಪಿ ಅವರು ಹೊರಗಡೆಯಿಂದ ಬರ್ತಾರೆ ಮತ್ತು ಸಿ ಐ ಡಿಯಿಂದ ನಾವು 5 ಜನ ಡಿ ಎಸ್ ಪಿ ಮತ್ತು 10 ಜನ ಇನ್ಸ್ಪೆಕ್ಟರ್ಸ್ ಎಲ್ಲರಿಗೆ ನಾವು ಕರೆದಿದ್ವಿ ಸೊ ಸಾಕಷ್ಟು ಸ್ಟಾಫ್ ನಾವು ಇದು ಮಾಡ್ತೀವಿ ನಾವು ಈಗ ಸೆಕ್ಟರ್ ವೈಸ್ ಇದು ಬಂದೋಬಸ್ತ್ ನಾವು ಈಗ ಮಾಡ್ತಾ ಇದ್ವಿ ಮತ್ತು ಅನಾವಶ್ಯಕವಾಗಿ ಯಾರು ಓಡಾಡಬಾರ್ದು ಅದು ನಾವು ನೋಡ್ತೀವಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇವರು ಸೆಲೂನ್ ಶಾಪ್ ಮಾಡಿ ವರ್ಷಕ್ಕೆ ಕೋಟಿಗಿಂತ ಹೆಚ್ಚು ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.